ನೋಡ್ರಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನ ಏನೇನು ರೆಡಿ ಮಾಡ್ಕೋತೀನಿ ಅದನ್ನೆಲ್ಲ ತೋರ್ಸಾಕತ್ತೀನಿ ಫ್ರೆಂಡ್ಸ್. ಇದು ಡೆಕೋರೇಷನ್ ಸಲುವಾಗಿ ಅಂತ ಹೇಳ್ಯಾರ, ನಾ ಇದು ಮಾಡ್ಕೊಂಡಿದ್ದೀನಿ. ಇದು ಮಣ್ಣಿನ ಪಾಟ್ ಐತಿ, ಇದ್ರಾಗ ನೀರು ಹಾಕಿ ಇದು ಈ ಥರ ಡೆಕೋರೇಷನ್ ಅಂತ ಮಾಡ್ಕೊಂಡಿರ್ತೀನಿ. ಹಿಂದಿನ ದಿನ ಇದನ್ನೆಲ್ಲ ಮಾಡಿಕೊಂಡ್ರೆ ನಾಳೆಗೆ ನಮಗೆ ಈಸಿ ಆಗ್ತೈತಿ ಅನ್ನೋ ಸಲುವಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು. ನೋಡ್ರಿ, ಒಂದಿತ್ತೊಳಗೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಈ ಥರ ರೆಡಿ ಮಾಡಿಟ್ಕೊಂಡಿರ್ತೀನಿ. ಮತ್ತು ಇನ್ನು ನಾಳೆ ಇದಕ್ಕೆ ಪ್ರಿಪೇರ್ ಮಾಡ್ಕೊಳ್ತೈತಿ, ಹೂವುದು ಎಲ್ಲ ಇಟ್ಟು ನಾ ಹಂಗೆ ಒಂದು ಅಂದಾಜು ಬೇಕಾಗ್ತೈತೆ ಅಂತ ಇಟ್ಕೊಂಡಿರ್ತೀನಿ. ಇದು ಕಲಶಕ್ಕೆ ಇದನ್ನು ಇದು ಇಟ್ಕೊಂಡಿದ್ದೀನಿ ನಾ, ಕಲಶ ಮಾಡೋಕ್ಕಂತೇಳಿ ರೆಡಿ ಮಾಡಿಟ್ಕೊಂಡಿನಿ. ಎಲ್ಲ ಅದನ್ನು ತೊಳೆದು ಒರೆಸಿ ಎಲ್ಲ ರೆಡಿ ಮಾಡಿಟ್ಕೊಂಡಿನಿ. ಆಮೇಲೆ ಕೆಳಗಿಡಕ್ಕೆ ಅದು ಅದಕ್ಕೆ ಇದನ್ನು ಆಸನ. ಆಮೇಲೆ ಇದು ನೋಡ್ರಿ, ಕಾಯನ್ನು ನಾನು ಹಿಂದಿನ ದಿನ ಅದು ಹಸಿ ಮಾಡಿ ಅದಕ್ಕೆ ಅರಿಶಿನ ಅದು ಹಚ್ಚಿ ಆಮೇಲೆ ಅದು ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಕೊಂಡಿರ್ತೀನಿ. ಯಾಕಂದರೆ ಬೆಳಿಗ್ಗೆ ನಂಗೆ ಟೈಮ್ ಆಗೋದಿಲ್ಲ ಅದ್ರ ಸಲುವಾಗಿ. ಆಮೇಲೆ ಇವೆರಡು ದೀಪ ಏನದವ್ರಿ, ಅವನ್ನ ನಾನು ತುಪ್ಪದ ದೀಪ ಅಂತ ಹಚ್ತೀನಿ. ಆಮೇಲೆ ಇವೆರಡು ದೀಪ ನಾನು ಎಣ್ಣೆ ದೀಪ ಅಂತ ಹಚ್ತೀನಿ. ಆಮೇಲೆ ಇದು ಬೆಳಗಾಕ ಆರ್ತಿರಿ. ಆಮೇಲೆ ಇದು ನೋಡ್ರಿ, ಎಲ್ಲ ಉಡಿ ಸಾಮಾನು ಇಟ್ಕೊಂಡು ತಯಾರು ಮಾಡಿರ್ತೀನಿ. ಇದಕ್ಕೆ ವಿಳ್ಯದೆಲೆ ಎಷ್ಟು ಇಟ್ಕೋಬೇಕು ಅದು ಫ್ರಿಜ್ನಾಗ ಐತಿ, ಆಮೇಲೆ ರೆಡಿ ಮಾಡ್ಕೋತೀನಿ. ಇದನ್ನಿಷ್ಟು ಅಂದರೆ ಬಂದವ್ರು ಮುತ್ತೈದೆಯರಿಗೆ ನಮ್ಮ ಕಡೆ ಇದೆಲ್ಲ ತುಂಬ್ತಾರೋ, ಇದ್ರ ಜೊತೆ ಕಡ್ಲಿಕಾಳನ್ನು ಹಾಕ್ತೇವೆ ನಾವು. ಆಮೇಲೆ ನೋಡ್ರಿ, ಇದು ಸಾರಿ ನಾನು ದೇವರಿಗೆ ಇರಿಸೋ ಸಲುವಾಗಿ ಇದನ್ನು ರೆಡಿ ಮಾಡಿಟ್ಕೊಂಡಿನಿ. ಹಿಂದಿನ ದಿನ ಮಾಡಿಟ್ಟುಗುರಿ ಈಸಿ ಆಗ್ತೈತಿ, ಲಗೂನೇ ಆಗಿಬಿಡ್ತೈತಿ. ಇದು ನಾನು ಆಲ್ರೆಡಿ ಈ ಥರ ಫೋಲ್ಡ್ ಮಾಡೋದು, ಇದು ಗಳಿಗೆ ಮಾಡೋದು ಎಲ್ಲ ನಾನು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಾಗ ಐತ್ರಿ ಅದು. ಆಮೇಲೆ ನೋಡ್ರಿ, ಇದು ಕೆಳಗಡೆ ಹಸಕಂಥೇಳಿ ಇದು ಇದ್ರ ಕುಬೇರ್ ರಂಗೋಲಿ ಅಂತಾರೆ ಅದೈತಿ. ಆಮೇಲೆ ಸ್ವಸ್ತಿಕ, ಓಮ ಇದೆಲ್ಲ ಇದ್ದಿದ್ದೇನೆ. ಒಂದು ನಾನು ಇದು ಟವೆಲ್ ತೊಗೊಂಡಿನಿ, ಇದನ್ನೆಲ್ಲ ಹಚ್ಚಿರ್ತೀನಿ ರೀ. ಎಲ್ಲ ಪೂಜೆಗೂ ಇದನ್ನ ಉಪಯೋಗ ಮಾಡ್ತೀನಿ ನೋಡ್ರಿ, ಎಷ್ಟು ಚಂದನೂ ಐತಿದೆ. ನಾನು ಕಲಶದೊಳಗೆ ನೋಡ್ರಿ, ನೀರು ತುಂಬಂಗಿಲ್ಲ, ಅಕ್ಕಿನ ತುಂಬ್ತೀನಿ. ಅದ್ರ ಸಲುವಾಗಿ ಇದು ನೀರು ಬದಲಿ ಅಂತ ಹೇಳ್ಕ್ಯಾರ, ಇದು ಕಾಸಿಯಿಂದ ಇದು ಗಂಗೆ ನೀರು, ಇದನ್ನು ಅದರೊಳಗೆ ಹಾಕಿರ್ತೀನಿ. ಆಮೇಲೆ ಒಂದು ಕಾಯಿನ್ ಹಾಕ್ತೀನಿ. ಆಮೇಲೆ ಇದು ನೋಡ್ರಿ, ನಾವು ಧಾನ್ಯ ಪೂಜೆ ಮಾಡೋದು ಅಂತ ಹೇಳ್ಕ್ಯಾರ ಇವನ್ನ ಹಾಕಿರ್ತೀನಿ ನಾನು. ಇದೆಲ್ಲ ಕೂಡಿ ಒಂದು ಪ್ಯಾಕ್ ಮಾಡಿಟ್ಟಿರ್ತೀನಿ, ಈ ಪ್ಯಾಕನ್ನು ಹಾಕ್ಬಿಡ್ತೀನಿ ರೀ. ಆಮೇಲೆ ಲಕ್ಷ್ಮೀ, ಆಮೇಲೆ ಗಣೇಶ ಪೂಜಾ ಅಂತೇಳಿ ಇದು ಕಾಯಿನ್ ಐತಿ, ಇದನ್ನು ಪೂಜೆ ಮಾಡಿಬಿಡ್ತೀನಿ ರೀ. ಇದ್ರಾಗ ಬಂತು ಎಲ್ಲನೂ ಬಂತಂತೇಳಿ ಇದನ್ನಿಟ್ಟು ಪೂಜೆ ಮಾಡಿಬಿಡ್ತೀನಿ. ತೊಳೆದು ಇದು ಅರಿಶಿನ ಕುಂಕುಮ ಎಲ್ಲ ಇರಿಸಿ, ಹೂ ಇರಿಸಿ, ಕರ್ಕಿ ಇರಿಸಿ ಇದನ್ನು ಪೂಜೆ ಮಾಡ್ತೀನಿ. ಇದು ಆಮೇಲೆ ಗೆಜ್ಜೆ ವಸ್ತ್ರ ರೀ. ಆಮೇಲೆ ಇದು ದೇವಿಗೆ ಏರ್ಸಕ್ಕಂತೇಳಿ ನತ್ತೈತ್ರಿ ಮುಗಿಲಿ ಹಾಕಕ್ಕೆ, ಅದನ್ನೊಂದು ಹಾಕಿರ್ತೀನಿ. ಇದು ಅಗರಬತ್ತಿ, ಆಮೇಲೆ ಅದು ಸ್ಟಿಕ್ಸ್, ಆಮೇಲೆ ಇದು ಕಾಯಿ ಒಡೆ ಸಲುವಾಗಿ ಅಂತ. ಇನ್ನೇ ಇದಕ್ಕೆ ಸಾಮಾನೆಲ್ಲ ಜೋಡಿಸ್ಕೊಳ್ದೈತ್ರಿ, ಆದಷ್ಟು ಎಷ್ಟು ಸಾಧ್ಯ ಐತೆ ಅದನ್ನ ನಿನ್ನೇನು ನಾನು ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ ರೀ. ಈ ಥರ ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಹೂವು ಕಲಿಸಿದಾಗ ಆಮೇಲೆ ಇದು ಗಂಗೆ ಅಂತ ಹೇಳ್ಕಾರೆ ಇದನ್ನ ಹಾಕ್ತೀನಿ ನಾನು. ನೀರೇನು ತುಂಬಿಟ್ಟಿರೋದಿಲ್ಲ ರೀ, ಅಕ್ಕಿಯಿಂದನ ಪೂಜೆ ಮಾಡ್ತೀನಿ. ಆಮೇಲೆ ನೋಡ್ರಿ, ಇದು ಹಣ್ಣನ್ನು ಎಲ್ಲ ಈ ಥರನ ಒಂದು ಪ್ಲೇಟ್ ಒಳಗೆ ನಾನು ಫಸ್ಟನ್ನು ಜೋಡಿಸಿಟ್ಕೊಂಡಿರ್ತೀನಿ. ಆಮೇಲೆ ಇದಕ್ಕೆ ನಾಳೆ ನೀರು ಪ್ರೋಕ್ಷಣೆ ಮಾಡೋದು, ಮಡಿ ಅಂತ ಹೇಳಿ ನೀರು ಗೊಜ್ಜಿ ಅರಿಶಿನ ಕುಂಕುಮ ಹೂವು ಏರಿಸಿ ಆಮೇಲೆ ಪೂಜೆ ಮಾಡೋದು. ಯಾಕಂದರೆ ಇದು ಲಗೂನ ಮಾಡ್ಕೊಂಬಿಡ್ರಿ ಹಿಂದಿನ ದಿನ. ಇಷ್ಟು ಮಾಡೋದ್ರಿಂದ ನಿಮ್ಗೆ ಈಜಿನೂ ಆಗ್ತೈತಿ, ನಾಳೆ ಲಗೂನೂ ಆಗ್ತೈತಿ ಪೂಜೆ ಮಾಡೋದು. ಯಾಕಂದರೆ ನಮ್ಮ ಮಾರ್ನಿಂಗ್ ಟೈಮ್ ಇರೋದಿಲ್ಲ, ಮತ್ತು ಮುಂದಿನದೆಲ್ಲ ಬ್ರೇಕ್ಫಾಸ್ಟು, ಹುಡುಗರಿಗೆ ಟಿಫಿನ್ ಗಿಫಿನ್ ಎಲ್ಲ ಮುಂದೆ ಹೆಣ್ಮಕ್ಳ ಕೆಲಸ ಇದ್ದೇ ಇರ್ತಾವೆ ರೀ. ಅದಕ್ಕೆ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರೆ ನಾಳೆ ಲಗೂನ ಆಗಿಬಿಡ್ತೈತಿ. ಆಮೇಲೆ ಮುಂದೆ ಏನೇನು ಮಾಡೋದು ಅಂತ ಇನ್ನೂ ಮುಂದೆ ನೋಡ್ತಾ ಹೋಗಿ ಮಾಡ್ತೀನಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ನಿಮ್ಗೆ ಪೂಜಾ ಇವತ್ತಿಂದ.